ನಮಸ್ತೆ ಗೆಳೆಯರೇ, ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ಚನ್ನು ದಾವಣಗೆರೆ ಈ ದಿನ ತರಗತಿಯನ್ನು ತರ್ತಾ ಇದ್ದೀನಿ ಸ್ನೇಹಿತರೆ. GPSTR ಸಂಬಂಧಪಟ್ಟ ಹಾಗೆ ಒಂದು ಪ್ರಮುಖ ಸುದ್ದಿ ಹೊರಬಿದ್ದಿದೆ. ಅದೇನು ಅಂತಂದರೆ, ನಾಳೆ ತಪ್ಪಿದರೆ ನಾಡಿದ್ದಂದು ಏನಾಗುತ್ತೆ, ರಿಸಲ್ಟ್ ಅನೌನ್ಸ್ ಆಗಲಿದೆ ಸ್ನೇಹಿತರೆ. ರಿಸಲ್ಟ್ ಅನೌನ್ಸ್ ಆಗಲಿದೆ ಅಂದರೆ ಇಲ್ಲಿ 1:2 ಲಿಸ್ಟನ್ನು ಅನೌನ್ಸ್ ಮಾಡಲಿದ್ದಾರೆ. ಹಾಗಾದರೆ 1:2 ರೆಡ್ಯೂಸ್ ಮಾಡ್ತಾರೆ ಅಂದಾಗ ಇದಕ್ಕೆ ಸಂಪೂರ್ಣವಾಗಿ ನಿಖರವಾದಂಥ ಉತ್ತರ ಬಂದಿಲ್ಲ. ಆದರೂ ಕೂಡ ಜಿಲ್ಲಾ ಹಂತದಲ್ಲಿ ಅಭ್ಯರ್ಥಿಗಳ ಕೊರತೆ ಉಂಟಾದಾಗ ರೆಡ್ಯೂಸ್ ಮಾಡೋವಂಥ ಅವಕಾಶಗಳು ಇದೆ. ಎಷ್ಟರವರೆಗೆ ರೆಡ್ಯೂಸ್ ಮಾಡ್ತಾರೆ ಅನ್ನೋದಕ್ಕೆ ಸ್ಪಷ್ಟ ಮಾಹಿತಿ ಇಲ್ಲ. ಒಂದು ಬಲ್ಲದ ಮೂಲಗಳ ಪ್ರಕಾರ ಒಂದು 5 ರಿಂದ 10 ಮಾರ್ಕ್ಸ್ವರೆಗೆ ರೆಡ್ಯೂಸನ್ನು ಮಾಡ್ಬೋದು ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ. ಸರ್, ಮೆರಿಟ್ ಮೇಲೆ ಲಭ್ಯ ಆಗ್ಬೋದಾ ಅಂದಾಗ, ನೋಡಿ, ಮೆರಿಟ್ ಮೇಲೆ ಈ ಲಭ್ಯತೆಯನ್ನು ಅವರು ತಗೊಳ್ತಾ ಇಲ್ಲ. ಹಾಗಾದರೆ ಈ 1:2 ಲಿಸ್ಟ್ ಅನೌನ್ಸ್ ಆದಮೇಲೆ ಏನೆಲ್ಲ ಪ್ರೊಸೀಜರ್ ಆಗುತ್ತೆ? 1:2 ಲಿಸ್ಟ್ ಆದಮೇಲೆ ನಿಮಗೆ ವೆರಿಫಿಕೇಷನ್ಗೆ ಕರೀತಾರೆ ಸ್ನೇಹಿತರೆ. ತಾವು ವೆರಿಫಿಕೇಷನ್ಗೆ ಜಿಲ್ಲಾ ಹಂತದ DDPI ಕಚೇರಿಗಳಿಗೆ ತೆರಳಬೇಕಾಗತ್ತೆ. ಅಲ್ಲಿ ತಮ್ಮ ಏನೆಲ್ಲ ದಾಖಲೆ ಮಾಹಿತಿಗಳನ್ನ ಹಾಕಿರ್ತೀರಿ, ಆ ಮಾಹಿತಿಗಳನ್ನು ತಾವು ಏನು ಮಾಡಬೇಕು, ವೆರಿಫಿಕೇಷನ್ಗೆ ಒಳಪಡಿಸ್ಬೇಕಾಗತ್ತೆ. ಅಲ್ಲಿ ನಿಮ್ಮ SLC, PU, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳನ್ನು, ಹಾಗೆ ನಿಮ್ಮ BEd ಮತ್ತು DEd ಸರ್ಟಿಫಿಕೇಟ್ಗಳನ್ನು ಕಳಿಸ್ಬೇಕಾಗತ್ತೆ. ಕಾನ್ವೊಕೇಷನ್ ಸರ್ಟಿಫಿಕೇಟ್ ಇದ್ದರೆ ದಟ್ಸ್ ಓಕೆ, ಕಾನ್ವೊಕೇಷನ್ ಇಲ್ಲಾಂದರೆ ಪಾಸಿಂಗ್ ಸರ್ಟಿಫಿಕೇಟ್ ಇದ್ದರೂ ಕೂಡ ಓಕೆ ಸ್ನೇಹಿತರೆ. ಪಾಸಿಂಗ್ ಸರ್ಟಿಫಿಕೇಟ್ ಅಂತ ಕೆಲವರು ಇಶ್ಯೂ ಮಾಡಿರ್ತಾರೆ, ಅದು ಇದ್ದರೂ ಓಕೆ. DEd-ನವರಿಗೆ ಕಾನ್ವೊಕೇಷನ್ ಇರಲ್ಲ, ಹಾಗಾಗಿ ಅವರು ಇದ್ರ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ಹಾಗಾಗಿ ತಮ್ಮಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಸರ್ 1:2 ಲಿಸ್ಟಲ್ಲಿ ಅನೌನ್ಸ್ ಆದವರಿಗೆ ಜಾಬ್ 100% ಅಂತ. ಇಲ್ಲ ಸ್ನೇಹಿತರೆ, ಜಾಬ್ 100% ಅಲ್ಲ. ಒಂದು ಪೋಸ್ಟ್ಗೆ ಇಬ್ಬರು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರ್ತಾರೆ. ಆ ಇಬ್ಬರು ಅಭ್ಯರ್ಥಿಗಳಲ್ಲಿ ಉದಾಹರಣೆಗೆ 100 ಪೋಸ್ಟ್ಗಳಿದ್ದರೆ, 100 ಸೋಷಿಯಲ್ ಪೋಸ್ಟ್ಗಳಿದೆ ಅಂದ್ಕೊಳ್ಳಿ, ಅಥವಾ 100 ಸೈನ್ಸ್ ಪೋಸ್ಟ್ಗಳಿದೆ, 100 ಇಂಗ್ಲೀಷ್ ಪೋಸ್ಟ್ಗಳಿದ್ದರೆ, ಅಲ್ಲಿ 100 ಪೋಸ್ಟ್ಗಳಿಗೆ 200 ಜನಕ್ಕೆ ಕರೆದಿರ್ತಾರೆ. ಇದರಲ್ಲಿ ಮೊದಲ ಏನಿರ್ತಾರಲ್ಲ, ಈಗ GM-ಅಲ್ಲಿ 20 ಪೋಸ್ಟ್ ಇದ್ದರೆ 40 ಜನಗಳನ್ನು, ಹಾಗೆ ಕೆಟಗರಿಯಲ್ಲಿ 3rd BA-ಯಲ್ಲಿ 10 ಪೋಸ್ಟ್ ಇದ್ದರೆ 20 ಜನಗಳನ್ನು ಕರೆದಿರ್ತಾರೆ. ಮೊದಲ 10 ಜನರ ವೆರಿಫಿಕೇಷನಲ್ಲಿ ಮಾಸ್ ಕಾರ್ಡಲ್ಲಿ ಏನಾದರೂ ವೇರಿಯೇಷನ್ ಆದಾಗ ಅವ್ರ ನಂತರದ ಸ್ಥಾನ ಇರೋರಿಗೆ ಅಭ್ಯರ್ಥಿಗೆ ಸಿಗುತ್ತೆ, ಇದು ಅವಕಾಶ ಆಗುತ್ತೆ. ಹಾಗೆಯೇ, ಸರ್ ನನ್ನ ಕೆಟಗರಿಯಲ್ಲಿ ಬಂದ ತಕ್ಷಣ ನಂದು ಫೈನಲ್ ಆಗ್ಬಿಡ್ತಾ, ನನ್ನ 3rd BA-ಯಲ್ಲಿ ಸೆಲೆಕ್ಷನ್ ಆದಾಗ ನನ್ನ 10 ಪೋಸ್ಟ್ ಇದೆ, ನನ್ನ 3rd BA-ಯಲ್ಲಿ ಮೊದಲ 10 ನಂಬರಲ್ಲಿ ಇದ್ದೀನಿ ಅಂತ ಅಂದರೆ ಅದು ಆಗಲ್ಲ ಸ್ನೇಹಿತರೆ. ಇದಕ್ಕೆ ಭಾಳ ದೂರ ಹೋಗಬೇಕಾಗಿಲ್ಲ. ಇತ್ತೀಚಿನ PU ಲಿಸ್ಟಲ್ಲಿ ಬಂದಾಗ ನಾನು GM ಪೋಸ್ಟಲ್ಲಿ 5ನೇ ಪ್ಲೇಸಲ್ಲಿ ಇದ್ದೆ. 7 ಪ್ಲೇಸ್ ಇದ್ವು, GM-ಅಲ್ಲಿ 5 ಪ್ಲೇಸಲ್ಲಿ ಇದ್ದೆ. ನನ್ನ ಮೇಲೆ ರೋಲ್ನವರು, ಹಾಗೆ ಕನ್ನಡ ಮೀಡಿಯಂನವರು ಇದ್ದರು, ನಾನು ಕೆಟಗರಿ ಸರ್ಟಿಫಿಕೇಟ್ ಹಾಕಿರಲಿಲ್ಲ. ನಾನು ಮೊದಲೇ ನಿಮ್ಗೆ ಹೇಳಿದ ಹಾಗೆ ಏನಾಗಿತ್ತು, ನಂದು 5ನೇ ಪ್ಲೇಸಿಂದ ಏನಾಯಿತು, 8 ಪ್ಲೇಸಿಗೆ ಫೈನಲ್ ಲಿಸ್ಟ್ ಬಂದಾಗ ಬಂತು ಸ್ನೇಹಿತರೆ. ನಾನು ಹೆಚ್ಚಿಗೆ ಆದ್ದರಿಂದ ಏನಾಯಿತು, ನನ್ನ ಲಿಸ್ಟಲ್ಲಿ 8ನೇ ಪ್ಲೇಸಿಗೆ ಮೂವ್ ಆದೆ. ಹಾಗಾಗಿ ನನ್ನ ಜಾಬ್ ಅಪರ್ಚುನಿಟಿ ಈಗ ಫೈನಲ್ ಲಿಸ್ಟ್ ಬಿಟ್ಟಾಗ ಹೋಯಿತು. ನನಗೇನು ಅದು ಬೇಸರಿಕೆ ಇಲ್ಲ ಅಂತ ನಾನು ಮೊದಲೇ ಹೇಳಿದ್ದೀನಿ. ಸಮಸ್ಯೆ ಏನಂತಂದರೆ, ಅರ್ಹತೆ ಯಾರಿಗಿದೆ ಅದು ಅವ್ರಿಗೆ ಸಿಗಬೇಕು. ಅರ್ಹತೆ ಹೊಂದಿರೋರು 202 ಅರ್ಹತೆ ಇದ್ದರೂ ಕೂಡ ಕ್ಯಾಟಗರಿ ಸರ್ಟಿಫಿಕೇಟ್ ಆಗದೇ ಇರೋದು, ನಾನು ರೋಲ್ ಮೀಡಿಯಮಲ್ಲಿ ರೋಲಲ್ಲಿ ಓದದೇ ಇರೋದು, ಇಲ್ಲ ಕೆಲವೊಂದು ಇರುತ್ತೆ, ಇತಿಮಿತಿಗಳಿರುತ್ತೆ. ನಮ್ಮ ಸಂವಿಧಾನ ಚೌಕಟ್ಟಿನಲ್ಲಿ ಏನು ರಿಸರ್ವೇಷನ್ ಕೊಟ್ಟಿದ್ದಾರೆ ಆ ಚೌಕಟ್ಟಿನಲ್ಲಿ ಎಲ್ಲರಿಗೂ ಉದ್ಯೋಗ ಪಡಿಬೇಕಾಗುತ್ತೆ. ಹಾಗಾದರೆ ಏನೆಲ್ಲ ಸರ್ಟಿಫಿಕೇಟ್ ಜೋಡಿಸ್ಕೋಬೇಕು? ಈ ಸರ್ಟಿಫಿಕೇಟ್ಗಳನ್ನ ನೋಡಿ, SLC, PU, ಹಾಗೆ ಕನ್ನಡ PU ಡಿಗ್ರಿ, ಹಾಗೆ ನಿಮ್ಮ BEd ಸರ್ಟಿಫಿಕೇಟ್ಗಳನ್ನು, DEd ಸರ್ಟಿಫಿಕೇಟ್ಗಳನ್ನು ಇಟ್ಕೊಳ್ಳಿ. ನಂತರ ಕನ್ನಡ ಮಾಧ್ಯಮ ರೋಲ್ ಸರ್ಟಿಫಿಕೇಟ್ಗಳನ್ನ ಇಟ್ಕೊಂಡಿದ್ದರೆ ಸಾಕು. ಹೆಚ್ಚು ಕಮ್ಮಿ ಕನ್ನಡ ಮಾಧ್ಯಮ ರೋಲ್ ಸರ್ಟಿಫಿಕೇಟ್ಗಳೇನಿರಬೇಕು ಅಂತಂದರೆ, ನೀವು ಅಪ್ಲಿಕೇಶನ್ ಹಾಕಿದ್ರಲ್ಲ ಜಾಬಿಗೆ ಆ ಲಾಸ್ಟ್ ಡೇಟ್ ಒಳಗಡೆ ಇರಬೇಕು, ಅಪ್ಲಿಕೇಶನ್ ಹಾಕಿದ ಡೇಟ್ ಒಳಗಡೆ ಇರಬೇಕು. ಇಲ್ಲದೇ ಇದ್ದರೆ ಕನ್ನಡ ಮಾಧ್ಯಮ ಮತ್ತು ರೋಲನ್ನು ಹೋಗಿ ತೆಗೆದುಕೊಳ್ಳಿ. ಹಾಗೆಯೇ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ RD-ನಂಬರ್ ಇರೋದು ಬೇಕು. RD-ನಂಬರ್ ಇಲ್ಲ ಅಂತಂದರೆ ನಿಮ್ಮ ಪ್ರಾಬಲಿ ತೊಂದರೆ ಆಗ್ಬೋದು, ಇನ್ನೂ ಟೈಮ್ ಇದೆ. ಯಾಕಂತಂದರೆ ಅಲ್ಲಿದ್ದ ನಿಮಗೆ ಒಂದು ವಾರ 8-10 ದಿನಗಳ ನಂತರ ಅವರು ನಿಮಗೆ ಟೈಮ್ ಕೊಡ್ತಾರೆ ವೆರಿಫಿಕೇಷನ್ಗೋಸ್ಕರ. ಇವತ್ತು ಲಿಸ್ಟ್ ಬಂದಿದೆ ಅಂತಂದರೆ ಅದಕ್ಕೊಂದು ಅಬ್ಜೆಕ್ಷನ್ ಟೈಮನ್ನು ಕರೀತಾರೆ, ಅಬ್ಜೆಕ್ಷನ್ಗೆ ಕರೀತಾರೆ. ಹಾಗೆಯೇ ಲಾಸ್ಟ್ ಟೈಮ್ ಅಬ್ಜೆಕ್ಷನ್ ಮಾಡಿದ್ದೀರಿ ನೋಡಿ, ಕೆಲವರು ನಂದು ಮಾರ್ಕ್ಸಲ್ಲಿ ವೇರಿಯೇಷನ್ ಆಗಿದೆ ಅಂತ, ಅವ್ರಿಗೂ ಕೂಡ ಅವಕಾಶವನ್ನು ಈ ಲಿಸ್ಟಲ್ಲಿ ಕೊಡ್ತಾರೆ. ವೇರಿಯೇಷನ್ ಆದರೂ ಒಳಗಡೆ ಬರೋವಂಥ ಚಾನ್ಸಸ್ ಇದೆ. ಹಾಗಾದರೆ ನಿಮ್ಮ ಪ್ರಶ್ನೆಗಳೆಲ್ಲ ಬಂದು ನಿಲ್ಲುತ್ತೆ, ಸರ್ ನಂದು ಇಷ್ಟಿದೆ ನನಗೆ ಆಗುತ್ತಾ ಅಂತ. ನಾನು ಈಗಾಗಲೇ ಹೇಳಿದ್ದೀನಿ ಸ್ನೇಹಿತರೆ, ಕಾಂಪಿಟೇಷನ್ ಆಗಲಿದೆ ಸೋಷಿಯಲ್ ಸೈನ್ಸ್ ಪೋಸ್ಟಲ್ಲಿ. ಇಂಗ್ಲೀಷ್ ಮತ್ತು ಸೈನ್ಸ್ನವರು ಎಲಿಜಿಬಲ್ ಆದರೆ ಆಲ್ಮೋಸ್ಟ್ ಸೆಲೆಕ್ಷನ್ ಆಗ್ತಾರೆ. ಎಲಿಜಿಬಲ್ ಆದವ್ರಿಗೂ ಕೂಡ
ಆದ ನಂತರ ರೆಡ್ಯೂಸ್ ಮಾಡಿದಾಗ ಏನಾಗುತ್ತೆ, ರೆಡ್ಯೂಸ್ ಮಾಡಿದ್ದನ್ನ ನಾನು ಅವರು ಫಸ್ಟ್ ಲಿಸ್ಟಲ್ಲೇ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದು ಸರಿಯಾದ ರೀತಿ ಸೆಕೆಂಡ್ ಲಿಸ್ಟು ಆ ರೀತಿ ಮಾಡೋದಕ್ಕೆ ಬರೋ ಚಾನ್ಸಸ್ ಕಡಿಮೆ ಇದೆ. ಫಸ್ಟ್ ಲಿಸ್ಟಲ್ಲಿ ಎಲಿಜಿಬಲ್ ಆದವ್ರನ್ನ ಒಂದು ಕ್ರೈಟೀರಿಯಾದಲ್ಲೂ, ಆ ನಂತರ ರೆಡ್ಯೂಸ್ ಆದವ್ರನ್ನ ಒಂದು ಕ್ರೈಟೀರಿಯಾದಲ್ಲೂ ಹಾಕ್ತಾರೆ. ಅದು ಹೇಗೆ ಮಾಡಿದ್ದಾರೆ, ಅದು ಮಾಡದೇ ಇದ್ದರೂ ಅದು ಆ ರೀತಿ ಮಾಡ್ತಿರೋದು ಇದು ಪ್ರಥಮ ಬಾರಿಗೆ. ಲಾಸ್ಟ್ ಟೈಮ್ 0.50, 0.10 ಕಡಿಮೆ ಇದ್ದರೂ ಕೂಡ ಅವರಿಗೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಅದು ತಮಗೂ ಕೂಡ ನೆನಪಿದೆ, ಅವರು ಕೋರ್ಟಿಗೆ ಕೂಡ ಕಂಪೀಟ್ ಮಾಡಿದ್ರು, ಅಲ್ಲಿ ಕೋರ್ಟಲ್ಲೂ ಕೂಡ ಆರ್ಡರ್ ಅವ್ರ ಪರವಾಗಿ ಬಂದರೂ ಕೂಡ ಏನಾಗಲಿಲ್ಲ, ಅದು ಇಂಪ್ಲಿಮೆಂಟೇಷನ್ ಆಗಲಿಲ್ಲ. ಇದಕ್ಕೆ ಗುಲ್ಬರ್ಗದವರು ಒಂದಿಷ್ಟು ಜನ, ಚಿತ್ರದುರ್ಗ ಅವರು ಹೋರಾಟ ಮಾಡಿದರು, ಆದರೆ ಅವರಿಗೆ ಇನ್ನೂವರೆಗೂ ನ್ಯಾಯ ಸಿಕ್ಕಿಲ್ಲ. ಅವ್ರಿಗೆ ಆರ್ಡ್ರು ಇವತ್ತು ನಾಳೆ ಬರ್ಬೋದು. ಅಂದರೆ ಸಮಸ್ಯೆಯಲ್ಲಿ ಸಿಕ್ಕ ನಂತರ ಅದು ಸಮಸ್ಯೆ ಸ್ವಲ್ಪ ಬಿಗಡಾಯಿಸುತ್ತೆ, ಹಾಗಾಗಿ ಅದು ಕೂಡ ಗಮನದಲ್ಲಿರಲಿ. ಒಂದಿಷ್ಟು ಟೂ ಬಂದ ತಕ್ಷಣ ತಾವು ಸಂಭ್ರಮ ಆಚರಣೆ ಮಾಡೋ ಅಗತ್ಯ ಇಲ್ಲ, ವೇಟ್ ಮಾಡಿ ಒಂದಿಷ್ಟು ಒನ್ ಲಿಸ್ಟಲ್ಲಿ ಬರೋವರೆಗೂ ಕೂಡ ವೇಟ್ ಮಾಡಬೇಕಾಗತ್ತೆ. ಜಿಮಲ್ಲಿ ಸೆಲೆಕ್ಷನ್ ಆಗಿಲ್ಲ ಅಂದರೆ ಕೊನೆ ಕೆಟಗರಿಯಲ್ಲಿ ಇರ್ತೀರಿ, ಕೆಟಗರಿಯಲ್ಲಿ ಇದ್ದವ್ರಿಗೆ ಸ್ವಲ್ಪ ಯೋಚನೆ ಮಾಡಬೇಕು, ತಮ್ಮ ಮೇಲ್ಗಡೆ ಜಿಮಲ್ಲಿ ಯಾರ್ಯಾರು ಇದ್ದಾರೆ, ಯಾವ್ಯಾವ ಕೆಟಗರಿಲಿ ಇದ್ದಾರೆ, ಅದನ್ನೆಲ್ಲ ನಾವು ಲೆಕ್ಕಾಚಾರ ಹಾಕಿ ಯೋಚನೆ ಮಾಡಬೇಕಾಗತ್ತೆ. ಲಿಸ್ಟ್ ಬಿಟ್ಟ ಮೇಲೆ ನೀವು ನನಗೆ ಕಾಲ್ ಮಾಡಿ, ನಾನು ಅದನ್ನ ಕಾಲನ್ನು ಪಿಕ್ ಮಾಡ್ತೀನಿ. ಹಾಗೆಯೇ ಮತ್ತೊಂದು ಮಾತು, ಹೈಸ್ಕೂಲ್ ರಿಕ್ರೂಟ್ಮೆಂಟಿಗೆ ಬೇಕಾದಂಥ ನಾವು ವಿಡಿಯೋ ಸರಣಿಗಳನ್ನ, ಪಾಠ್ಯಕ್ರಮವನ್ನು ನೀಡ್ತಾ ಇದ್ದೀವಿ. ಈ ಪಾಠ್ಯಕ್ರಮವನ್ನು ಕೆಲವರೇ ಕೆಲವರು ನೋಡ್ತಾ ಇದ್ದಾರೆ, ಯಾಕೆ ಅಂತಂದರೆ ಅದು ಕಾಲ ಆಗುತ್ತೋ ಇಲ್ಲೋ ಅನ್ನೋಂಥ ಒಂದು ಯೋಚನೆ ಇದೆ. ಇವತ್ತು ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ, ನಮ್ಮಲ್ಲಿ ಪಿ ಶಿಕ್ಷಕರ ಕೊರತೆ ದೊಡ್ಡದಾಗಿದೆ, ಗಣಿತ ಶಿಕ್ಷಕರ ಕೊರತೆ ದೊಡ್ಡದಾಗಿದೆ, ತುಂಬಿಕೊಳ್ಳುವಂಥ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ. ಹಾಗಾಗಿ ಅವರು ಕಾಲ್ ಫಾರ್ ಆದ ನಂತರ ತಾವು ಯೋಚನೆ ಮಾಡೋ ಬದಲು ಈಗಿಂದನ ಅಭ್ಯಾಸ ಕ್ರಮ ಮಾಡಿ, ಯಾಕಂದರೆ ಪಿ ಯು ಎಕ್ಸಾಮ್, ಪಿ ಯು ಇದು ಡಿಗ್ರಿ ಲೆವೆಲ್ದು ಎಕ್ಸಾಮ್ ಇರುತ್ತೆ, ಹಾಗಾಗಿ ಅದಕ್ಕೆ ಬೇಕಾದ ಪಾಠ್ಯಕ್ರಮ ಹಾಕಿದ್ದೀವಿ. ಹಾಗೆ ಪಿ ಡಿ ಎಫ್ ಅನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅದನ್ನು ಹಾಕಿದ್ದೀವಿ, ಮುಂದೆ ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡ್ತೀವಿ ಸ್ನೇಹಿತರೆ. ಹಾಗಾಗಿ ಅವುಗಳಿಗೆ ಜಾಯ್ನ್ ಮಾಡಿ, ಭರವಸೆ ಕಳ್ಕೊಳಕ್ ಹೋಗ್ಬೇಡಿ. ಆಮೇಲೆ ಇನ್ನೊಬ್ಬರು ಟೆಂಡೆನ್ಸಿ ಈಸಿಯಾಗಿ ಒಂದು ಟೆಂಡೆನ್ಸಿ ಮಾಡ್ತಾರೆ, ಸರ್ ನನ್ನ ಲಿಸ್ಟಲ್ಲಿ ಔಟ್ ಆಗಿಲ್ಲ ಅಂದ ತಕ್ಷಣ ಭಾಳ ಬೇಸರ ಮಾಡ್ಕೊಳೋ ಅಗತ್ಯ ಇಲ್ಲ. ನಿಮಗೋಸ್ಕರ ಇದಕ್ಕಿಂತಲೂ ಉತ್ತಮವಾದಂಥ ಹೈಸ್ಕೂಲ್ ಪೋಸ್ಟು, ಪಿ ಯು ಕಾಲೇಜ್ ಪೋಸ್ಟು, ಡಿಗ್ರಿ ಪೋಸ್ಟ್ಗಳು ಇದೆ. ನನ್ನ ಸ್ನೇಹಿತ ಒಬ್ಬನಿದ್ದಾನೆ ಸ್ನೇಹಿತರೆ, ಅವರು ಯಾವ ಕಾಲಕ್ಕೂ ಅವನು 68 ಆಗಲೇ ಇಲ್ಲ, ಈಗ ಡಿಗ್ರಿ ಕಾಲೇಜ್ ಲೆಕ್ಚರರ್ ಆಗಿದ್ದಾರೆ. ಅಂದರೆ 68ಗೆ ಅವರು ಟಿ ಇ ಟಿ ಕ್ಲಿಯರ್ ಆಗಲಿಲ್ಲ ಆ ವ್ಯಕ್ತಿದು, ಅವ್ರ ಹೆಸರುಗಳ ಅಗತ್ಯ ಇಲ್ಲ, ನನ್ನ ಕ್ಲೋಸ್ ಫ್ರೆಂಡ್ ಇದ್ದಾರೆ, ಕೊನೆಗೆ ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಆದರು. ಹಾಗೆ ನನ್ನ ಫ್ರೆಂಡ್ ಒಬ್ಬರು, ಅವ್ರ ಹೈಸ್ಕೂಲ್ ಯಾವತ್ತು ರಿಕ್ರೂಟ್ಮೆಂಟ್ ಆಗಿಲ್ಲ, ಅವರು ಮೊನ್ನೆ ಪಿ ಯು ಕಾಲೇಜ್ ಸೆಲೆಕ್ಷನಲ್ಲಾದರೂ ಕೇವಲ 93 ಅಂಕಗಳು ತೆಗೆದಿದ್ದಾರೆ. ನಿಮ್ಮ ಲಕ್ ಆ ಪ್ಲೇಸಲ್ಲಿ ಇತ್ತು ಅಂತಂದರೆ ಅವಕಾಶ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ತಮ್ಮಲ್ಲಿರುವಂಥ ಪ್ರತಿ ಒಂದು ಸರ್ಟಿಫಿಕೇಟ್ ವೆರಿ ವೆರಿ ಇಂಪಾರ್ಟೆಂಟ್, ಧೈರ್ಯಗಿಡಬೇಡಿ, ಎಲ್ಲ ನಿಮ್ಮ ಜೊತೆಗಿರುತ್ತೆ, ನಾವು ಕೂಡ ನಿಮ್ಮ ಜೊತೆಗಿರ್ತೀವಿ. ಹಂಗಂದ ತಕ್ಷಣವೇ ಸರ್ ನನ್ನದು ಅವಕಾಶ ಸಿಕ್ಕಿಲ್ಲ, ನಾನು ಒಳಗಡೆ ಬರ್ಬೋದಾ, ಇಲ್ಲ ಸ್ನೇಹಿತರೆ, ಹಾಗಾಗಲ್ಲ. ಏನು ಇತಿಮಿತಿ ಒಳಗೆ ಸರ್ಕಾರ ಲಿಸ್ಟ್ ಔಟ್ ಮಾಡುತ್ತೆ, ಆ ಲಿಸ್ಟ್ ಔಟ್ ಅಡಿಯಲ್ಲೇ ತಾವು ಫೈಟನ್ನು ಮಾಡಬೇಕಾಗತ್ತೆ, ಅಲ್ಲೇ ನಿಮಗೆ ನ್ಯಾಯ ಸಿಗುತ್ತೆ. ಹಾಗೇ ಮತ್ತೊಂದು ಮಾತು ಹೇಳಬೇಕಪ್ಪ ಅಂತಂದರೆ, ನೀವು ಜೆರಾಕ್ ಸೆಟ್ಗಳನ್ನ ಮಾಡಿಕೊಳ್ಳಿ, ಫೋಟೋಗಳನ್ನ ತೆಗೆದಿಟ್ಕೊಳ್ಳಿ, ಆಯಾ ಎಲ್ಲಿ ಎಕ್ಸಾಮನ್ನು ಬರೆದಿದ್ದಿರೋ, ಎಲ್ಲಿ ನಿಮ್ಮ ಲಿಸ್ಟ್ ಬಂದಿದೆಯೋ ಅಲ್ಲಿ ಹೋಗಬೇಕು. ಹಾಗೆಯೇ ಈಗ ಕೆಲವರು ಎರಡು ಕಡೆ ಆಗಿದ್ದಾರೆ, ಹೆಚ್ ಕೆ ರೀಜನ್ ಅಭ್ಯರ್ಥಿಗಳು, ನಾನ್ ಹೆಚ್ ಕೆ ಎಲ್ಲೂ ಕೂಡ ಸೆಲೆಕ್ಷನ್ ಆಗಿರ್ತಾರೆ, ಮತ್ತು ಹೆಚ್ ಕೆ ಎಲ್ಲೂ ಸೆಲೆಕ್ಷನ್ ಆಗಿರ್ತಾರೆ. ನಾನು ಹೆಚ್ ಕೆ ಇದ್ದವ್ರಿಗೆ, ಹೆಚ್ ಕೆ ಇದ್ದವ್ರಿಗೆ ಹೇಳೋ ಒಂದು ಕಿವಿ ಮಾತು ಅಂದರೆ, ನೀವು ಆದಷ್ಟು ನಾನ್ ಹೆಚ್ ಕೆ ಪ್ಲೇಸ್ಗಳನ್ನು ಚೂಸ್ ಮಾಡಿ ಅಂತ ಹೇಳ್ತೀನಿ. ಕಾರಣ ಅಂತಂದರೆ ನಿಮಗೆ ಮುಂದೆ ಪ್ರಮೋಷನ್ಸ್ಗೆ ಈಸಿ ಆಗುತ್ತೆ. ಸರ್ ಹೆಂಗೆ ಪ್ರಮೋಷನ್ಸ್ ಈಸಿ ಆಗುತ್ತೆ ಅಂದರೆ, ನೋಡಿ, ಹೆಚ್ ಕೆ ಭಾಗದಲ್ಲಿ ನಾನ್ ಹೆಚ್ ಕೆ ಇದ್ದರೆ 20% ಸೀಟ್ ಸಿಗುತ್ತೆ. ಇದಕ್ಕೆ ಇತ್ತೀಚಿನ ಉದಾಹರಣೆ ಹೇಳಬೇಕಂದ್ರೆ, ಮೊನ್ನೆ ಪ್ರಮೋಷನ್ಸ್ ಲಿಸ್ಟ್ ಬಂತು ಸ್ನೇಹಿತರೆ, ತಮಗೆಲ್ಲ ಗೊತ್ತಿದೆ, ಪ್ರಮೋಷನ್ ಹೈಸ್ಕೂಲ್ಗೆ ಪ್ರೈಮರಿ ಇದು ಅಸಿಸ್ಟೆಂಟ್ ಇದ್ದವ್ರನ್ನ ಹೆಡ್ ಮಾಸ್ಟರ್ ಮಾಡಿದರು, ಹೈಸ್ಕೂಲ್ ಅಸಿಸ್ಟೆಂಟನ್ನ ಹೆಡ್ ಮಾಸ್ಟರ್ ಪೋಸ್ಟ್ಗೆ ಹೋಯಿತು, ಪ್ರೈಮರಿಯಲ್ಲಿ ಇದ್ದವ್ರನ್ನ ಹೈಸ್ಕೂಲಿಗೆ ಏನು ಮಾಡಿದರು, ಪ್ರಮೋಟ್ ಮಾಡಿದರು. ಈ ಸಂದರ್ಭದಲ್ಲಿ ಹೆಚ್ ಕೆ ಭಾಗದಲ್ಲಿದ್ದಂಥ ಹೆಚ್ ಕೆ ಜನರಿಗೆ ಲಾಭ ಆಗಿಲ್ಲ, ನಾನ್ ಹೆಚ್ ಕೆ ಇದ್ದವರಿಗೆ ಹೆಚ್ಚಿನ ಲಾಭ ಆಯಿತು. ಉದಾಹರಣೆ ಅಂತಂದರೆ, 2012 ಬಂದಂಥ ಅಭ್ಯರ್ಥಿಗೆ ಈಗ ಮೊನ್ನೆ ಅವ್ರಿಗೇನಾಯಿತು, 2004 ಹೆಚ್ ಕೆ ಭಾಗದ್ದು ಹೆಚ್ ಕೆದಲ್ಲಿ ನಾನ್ ಹೆಚ್ ಕೆದವ್ರು ಸೆಲೆಕ್ಟ್ ಆದಾಗ ಅವರಿಗೆ ಅವಕಾಶ ಆಯಿತು. ಅದೇ 1998ರಿಂದ ಸುಮಾರು 20 ವರ್ಷ ಸರ್ವಿಸ್ ಮಾಡಿದವರಿಗೆ ಹೆಚ್ ಕೆದವರಿಗೆ ಇಲ್ಲಿ ಪ್ರಮೋಷನ್ ಆಗಿಲ್ಲ, ಆದರೆ 12-13 ವರ್ಷ ಸರ್ವಿಸ್ ಮಾಡಿರುವಂಥ ನಾನ್ ಹೆಚ್ ಕೆದವರಿಗೆ ಪ್ರಮೋಷನ್ ಆಯಿತು. ಇದೇ ವಯಸ್ಸು ವರ್ಷ ಆಗುತ್ತೆ, ನೀವು ಬೇಗ ಅಲ್ಲಿ ಹೋದಾಗ ನಿಮ್ಮ ಕೆಟಗರಿ ಇತ್ತು ಅಥವಾ ಹೆಚ್ ಕೆದವ್ರು ಇದ್ರಿ, ನಾನ್ ಹೆಚ್ ಕೆಯಲ್ಲಿ ಹೆಚ್ ಕೆದವರಿಗೆ ಪ್ಲೇಸ್ ತೊಗೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಚಿತ್ರದುರ್ಗ, ದಾವಣಗೆರೆ ಈ ಪ್ಲೇಸ್ಗಳು ತುಂಬ ಒಳ್ಳೆ ಪ್ಲೇಸ್ಗಳಿದೆ, ಹಾಗೆ ಹಾವೇರಿ, ಈ ಭಾಗದಲ್ಲಿ ಹೆಚ್ ಕೆ ಭಾಗದವರು ಇದ್ದರೆ
ಖಂಡಿತವಾಗಿ ಚೂಸ್ ಮಾಡಿ. ಹಾಗೆಯೇ ಇದೊಂದು ನಿಮಗೆ ತುಂಬಾ ಅನುಕೂಲ ಆಗಲಿದೆ ಸ್ನೇಹಿತರೆ. ಇದು ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ, ಇದನ್ನು ಎಷ್ಟು ಜನ ಅರ್ಥ ಮಾಡ್ಕೊಂಡಿದ್ರೆ ನಾನು ಅದನ್ನು ವರ್ಡಿಂಗನ್ನು ಬಳಸೋ ಟೈಮಲ್ಲಿ ಏರುಪೇರು ಆಗಿರ್ಬೋದು. ಎನಿವೆ ನೋಡಿ, ಇದುವರೆಗೆ ನಾನು ಹೇಳಿದಂಥ ಮಾಹಿತಿ ಅಲ್ಲದ ಹಾಗೆ ಇನ್ನೊಂದಿಷ್ಟು ಮಾಹಿತಿ ನಿಮಗೆ ಅಗತ್ಯ ಇದೆ ಅಂತ ಅನಿಸ್ಬೋದು.